ದೇವತಾ. ಆಹಾ, ಮುಗಿಲಾದ ಸುಂದರ ಹೊತ್ತಿಂದ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕಾರವನ್ನ ಹೇಳುತ್ತಾ ಹೇಳುತ್ತ ನಿಂಗನ್ನ ಮಾತು ಒಂದು ಹ್ಯಾಂಗ ಬರ್ತದ ಹೆಂಗ್ರಿಪ್ಪ ಮಾತ ಮಾತು ಮರಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಮಾತಿನ ಒಂದು ಮಾತನ್ನು ಹೇಳಿದಿತ್ತಪ್ಪ ಮುಂಚಿತವಾಗಿ ನಮ್ಗೆ ಒಂದು ಮಾತು ನೆನಪಿ ಬರ್ಲಾಕತ್ತದ ಏನ್ರಿಪ್ಪ ಮಾತ ಏನು ಮಾತಪ್ಪ ಅಂದ್ರ ಒಂದೇ ಒಂದು ಯುದ್ಧದಿಂದ ತಿಮ್ಮಪ್ಪ ನಾಯಕ ಕನಕದಾಸನಾಗಿ ಬದಲಾದ ಬದಲಾದ ಯಾರದರ ಬೆಟ್ಟಿ ಎಂದ ಕ್ರೂರನಾದ ವ್ಯಕ್ತಿ ವಾಲ್ಮೀಕಿ ಅಲ್ಲ ಎಂಟನೇ ವಯಸ್ಸಿನ ಅಪ್ಪ ನಯನವನ್ನು ತಿರಸ್ಕರಿಸಿ ಬಸವಣ್ಣ ಜಗಜ್ಯೋತಿಯಾದ ಎಂಟನೇ ತರಗತಿ ಫೇಲಾದ ಒಬ್ಬ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಎಂದು ಕ್ರಿಕೆಟ್ ಲೋಕಕ್ಕೆ ದೇವರಾದ ಆದರೆ ಭಾರತಕ್ಕೆ ಬಂದ ಬ್ರಿಟಿಷರ ಪಾಲಿಗೆ ಭಾರತಕ್ಕೆ ಬಂದ ಬ್ರಿಟಿಷರ ಪಾಲಿಗೆ ಎಂಟದೇ ಬಂತ ಗಂಡು ಗಲಿ ಗಂಗಾಗಿ ಮೆರೆದ ಕುರುಬರ ಕುಡಿ ಕ್ರಾಂತಿ ಸಂಗೊಳ್ಳಿ ರಾಯಣ್ಣನ ತಾಯಿಗಿರ್ತಕ್ಕಂಥಕ್ಕೆ ಆ ಊರು ಕುಲಕರ್ಣರು ಒಂದು ಮಾತು ಹೇಳ್ತಿದ್ರಂತ ಏನಪ್ಪ ಏನ್ ಹೇಳ್ತೀವಿ ಗೊತ್ತನು ಏನ್ರಿಪ್ಪ ಕುರುಬರ ಕುಲದಲ್ಲಿ ನಾವು ಹುಟ್ಟಿದ್ರೆ ಬಂದ್ರೆ ಕುರಿ ಹಾಲು ಕುಡಿದ್ರೆ ಪತ್ರ ನಿಮ್ಮಂತ ಹೇಳಿದ ಅಂಜು ಮಗ ನಾನಲ್ಲ ನಿಮ್ಮಂತ ಹೇಳಿದ ಅಂಜು ಹೋಗು ಮಗಳು ನಾನಲ್ಲ ಅಂತೇಳಿ ಎದೆ ಗುಂಡಿಗೆ ಧೈರ್ಯದಿಂದ ನುಡುತ್ತಿತ್ತು ಚೆನ್ನ ಮುಂದೆ ಏನಂತೇಳಿ ಏನಂತ್ರಿಪ್ಪ ಹಾಗಲ್ಲ ಬಾರದಾಗ ಮಗಳು ಹಾಗ ಮೇಲೆ ಬಿದ್ರು ಯಾವ ರೀತಿ ಇರಬೇಕು ಅಂತಕ್ಕಂತ ಎಚ್ಚರಿಕೆಯನ್ನು ನಮ್ಮ ಪೂರ್ವಜರು ಕೊಟ್ಟಾರ ಆ ರೀತಿ ನಾವೀಗಿರ್ಬೇಕಾಗ್ಯದ ಹೌದು ಹೌದ್ರಿಪ್ಪ ನಮ್ಮವ್ರು ನಮಗೆ ಮಾಸ್ ಮಾಡ್ತಾರ ಯಾವಾಗ ಮಾಸ್ ಮಾಡ್ತಾರ ಯಾವಾಗ ಬೆಣ್ಣೆ ಚೂರು ಹಾಕ್ತಾರ ಹೇಳಕ್ ನಮ್ಮ ಮನೆ ಅನ್ನ ಉಂಡ್ರೆ ನಮ್ಗೆ ಇದ್ರ ಬೀಳ್ತಾರ ಹೇಳಕ್ ಬರೋದಿಲ್ಲ ಹೇಳಕ್ ಯಾರು ಕೇಳ ಮಾವ ನಕ್ಕನ್ನ ಮಾವ ನಕ್ಕನ್ನ ಇರ್ತಕ್ಕಂತ ಇದ್ ಯಾಕಪ್ಪ ಅಂತಾರ ಸಂಗೊಳ್ಳಿ ರಾಯಣ್ಣನ ಬುಟ್ಟಿ ಸುರ್ಕಾಯಿ ಹಿಡಿದು ಕೊಟ್ಟ ನಮ್ಮ ರಕ್ತ ಸಂಬಂಧಿ ಹೌದಿಲ್ಲ ಹೌದು ಅದಕ್ಕೆ ಹಿಂತಿಂತ ಮಾತುಗಳು ಹಿಂಗೆ ಬರ್ತಾವ ತಮ್ಮ ಹೌದು ಮಾತು ಹ್ಯಾಂಗ ಬರ್ತದ ಗೊತ್ತನು ಹೆಂಗ್ರಿಪ್ಪ ಮಾತ ಇಲ್ಲಿ ಪಂಚ ಮಾತಾಡೋದೇನು ವ್ಯವಹಾರ ಬೇಡ ನೇರವಾಗಿ ವಿಷಯಕ್ಕೆ ಬಂದು ಬಿಡೋದು ಹೌದಿಲ್ಲ ಹೌದು ಯಾಕಪ್ಪ ಈಗಾಗಲೇ ಹೆಚ್ಚು ಕಡೆ ಸರ್ಜಾಡ್ಕೊಳ ಒಂದು ತಂಗಿ ಇರ್ತಕ್ಕಂತ ಬಹಳ ಮಾತಾಡಿದವ ಮಾತಾಡಿಪ್ಪ ಆ ಹೆಚ್ಚೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದೌದು ಯಾಕಪ್ಪ ಹತ್ರ ನಾವು ನೀವೆಲ್ಲ ಹುಟ್ಟಿ ಬರ್ಬೇಕಾದ್ರೆ ತಮ್ಮ ಸೃಷ್ಟೀಕರ್ತ ಭಗವಂತ ಮೂಲ ಕಾರಣ ಅದಾನ ಏನಂದ್ರಿ ಯಾಕೋ ಯಾಕಪ್ಪ ಅಂದ್ರ ಹೌದು ನಾವು ನೀವೆಲ್ಲ ಹುಟ್ಟಿ ಬರ್ಬೇಕಾದ್ರೆ ಸೃಷ್ಟೀಕರ್ತ ಭಗವಂತ ಮೂಲ ಕಾರಣ ಅದಾನ ಅತ್ತ ಹೌದೌದು ಸೂರ್ಯ ನೋಡ್ರಿ ಮಂದಿ ಪಾಪ ಇಡ್ಬೇಡ್ರಿ ಇಲ್ಲಿ ಸಾಕು ನಿಮ್ಮನ್ನ ನಾವ ನೀವು ಹುಟ್ಟಿ ಬರ್ಬೇಕಾದ್ರೆ ತಾಯಿ ತಂದೆ ಕಾರಣ ಅದಾರ ಇಲ್ಲಿ ಇವನ್ನ ಕೇಳು ನಾವು ನೀವೆಲ್ಲ ಹುಟ್ಟಿ ಬರಬೇಕು ತಾಯಿ ತಂದೆ ಕಾರಣ ಅದಾರ ಹೌದು ಒಂದ್ ಮಾತು ಕೇಳ್ತೀನಿ ನೀನು ಏನ್ ಕೇಳಿಲ್ಲ ನಿಮ್ಮ ತಾಯಿ ತಂದೆ ಹುಟ್ಟಿ ಬರ್ಬೇಕಾದ್ರೆ ಯಾರ ಕಾರಣ ಅವ್ರು ಅವರಪ್ಪ ಕಾರಣ ಅದಾರ ಮತ್ತ ಅವರಪ್ಪ ಹುಟ್ಟಿ ಬರ್ಬೇಕಾರ ಅವರಪ್ಪ ಕಾರಣ ಅದಾರ ಅಂದ್ರೆ ನಿನ್ನ ವಿಚಾರ ಏನ ಇಡೀ ನಮ್ಮ ಕಾಂದಾನೇನೆ ನಮ್ಮ ತಾಯಿ ತಂದಿಂದ ಬಂದತಿ ಅಂತ ನಿನ್ನ ವಿಚಾರ ನಾನು ವಿಚಾರ ಅದಾರ ಹೌದಿಲ್ಲ ಹೌದು ಒಂದ್ ಮಾತು ಕೇಳ್ತೀನಿ ಬಾಳ ಏನು ಮಾತಾಡುದಿಲ್ಲ ಕತ್ತ ಕೇಳ್ರಿ ಮಾತಾಡ ಹತ್ತದೇ ಹೋಗತ್ತಕ್ಕ ಹೌದು ಒಟ್ಟಿಗೆ ಹೇಳ್ತಾರ ನನ್ನ ಹತ್ರ ಕೊಡ್ತೇನೆ ಹೌದಿಲ್ಲ ಹೌದು ಯಾಕೆ ನೀನು ಮದುವೆ ಆಗ್ಯದಲ್ಲ ಮದುವೆ ಆಗ್ಯಾದ್ರಲ್ಲ ನಾಲ್ಕೈದು ವರ್ಷ ಆಯ್ತಿಗೋ ನಮ್ಮ ನಾಲ್ಕೈದು ವರ್ಷ ಮಕ್ಕಳು ಇಟ್ಟಿಗವು ಮಕ್ಕಳು ಈಗ ಎರಡಾಗ್ಯಾವು ಎರಡಾಗ್ಯಾವ ಹೌದು ನಾಲ್ಕೈದು ವರ್ಷ ಎರಡಾಗ್ಯಾವನ ಹೇಳ್ರಿ ಎರಡು ಮಕ್ಕಳಿಗ್ಯಾವ ಹೌದು ಯಾವ್ಯಾವ ಮೊದಲದೊಂದು ಹೆಣ್ಣದ ಎರಡನೊಂದು ಕಂಡದ ಕಂಡದ ಹೌದು ಹೆಣ್ಣು ಹುಡುಗಿ ನೋಡಕ್ ಹ್ಯಾಂಗೈತಿ ಗಂಡು ಹುಡುಗರು ನೋಡಕ್ ಹ್ಯಾಂಗೈತಿ ಹೆಣ್ಣುಡಿ ಚುಲದ ಮೂಗಿನಾಗ ಚುಲದ ಕಣ್ಣಾಗ ಚುಲದ ಕಾಲಾಗ ಚುಲದ ಕೈಯ ಚುಲದ ಕಿರಾಗ ಚುಲದ ಎಲ್ಲ ಚುಲದ ಎಲ್ಲಾ ಚುಲದ ಅದೇ ಗಂಡು ಹುಡುಗ ಗಂಡು ಹುಡುಗ ಎಲ್ಲ ಚುಲದ ಕಣ್ಣ ಮೂಗ ಎಲ್ಲ ಚುಲದ ಆದ್ರ ಸ್ವಲ್ಪ ಎಡಗಲ್ ಸ್ವಲ್ಪ ಕೊಡ್ತಾನೆ ಇಷ್ಟೇ ಸ್ವಲ್ಪ ಕೊಡ್ತಾನೆ ಇಲ್ಲ ಪರಕ್ ಬಂದಾಗ ಹೌದು ನನಗೆ ನಿನಗೆ ಇಲ್ಲೇ ಪರಕ್ ಬಂದ ಕೇಳಿ ನಿಂಗ ನಾ ಈಗ ಹೆಣ್ಣು ಹುಡುಗಿ ಹಾಡಿದ್ರಿ ಹೆಣ್ಣು ಹುಡುಗಿ ಹ್ಯಾಂಗ ಹುಟ್ಟಿದಪ್ಪ ಅಂದ್ರ ಕಣ್ಣು ಮುಗಿಲ ನೆಟ್ಟಗ ಯಾಕಂದ್ರೆ ಎಲ್ಲಾ ಸದೃಢ ಐತಿ ನೋಡಕ್ ಐಶ್ವರ್ಯ ರೈಯನ್ನು ಕಾಣ್ತಾವ ಗಂಡು ಕೂಡ ಸೂರ್ಯ ಚಂದ್ರನ ಕಾಣ್ತಾನ ಕಾಣ್ತಾನೆ ಅವ್ರು ಎಲ್ಲಾ ಚಂದ್ರ ಕಾಣ್ತಾರ ಸ್ವಲ್ಪ ಎಡಗಾಲ ಕೊಡ್ತಾನ ಸ್ವಲ್ಪ ಕೊಡ್ತಾನೆ ಬಾಳಲ್ಲ ಬಾಳಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾನೆ ನಿನಗೊಂದು ಮಾತು ನಾನು ಕೇಳ್ತೀನಿ ಕೇಳ್ರಲ್ಲ ಆ ಹೆಣ್ಣು ಹುಡುಗಿನ ಸದೃಢವಾಗಿ ಹ್ಯಾಂಗಿಬ್ರು ಬಂದ ಇತ್ತು
ಈ ಗಂಡ ಹುಡುಗನ ಸದೃಢ ಹಡಬೇಕಾಗಿತ್ತು. ಯಾಕ ಎರಡಾರ ಕುಂತಡ್ರಿ ರತ್ತ ಗಂಡ ಐತಿ ವಾಟ ತಿದ್ದಬೇಕಾಗಿತ್ತು. ಭಗವಂತನ ಬರ್ತಲೀಗ ಅದಕ್ಕಾಗಿ ನೀವೆಲ್ಲ ಹುಟ್ಟು ಬರ್ಬೇಕಾದ್ರೆ ಭಗವಂತ ಮೂಲ ಕಾರಣ. ನಮ್ಮ ಕೈಯಾಗ ನಿಮ್ ಗಂಡ ಹೆಂಡತಿ ಕೈಯಾಗಿತ್ತು ಬಂದ್ರ ಎಲ್ಲರೂ ಬರೀ ಗಂಡ ಹಿಡಿತಿದ್ರಿ, ಹೆಣ್ಣು ಮಕ್ಳು ಯಾರು ಹಿಡಿತಿದ್ದಿಲ್ಲ. ಗಂಡ ಮಕ್ಳು ಹುಟ್ಟಿದ್ರೆ ಹೆಂಗಿದ್ ಗೊತ್ತನು? ಗಂಡ ಮಕ್ಳು ಕೂಡಿ ಗಂಡ ಹಿಡಿದಕ್ಕಿತ್ತು. ಗಂಡ ಮಕ್ಳು ಕೂಡಿ ಗಂಡ ಹಿಡಿದಕ್ಕಿತ್ತ. ಹೌದು, ಗಂಡ ಮಕ್ಳು ಕೂಡಿ ಗಂಡ ಹಿಡಿದಾಗ್ತಿತ್ತ. ಮತ್ತೆ ಹೆಣ್ಮಕ್ಳು ಕೂಡಿ ಹೆಣ್ಣು ಹಿಡಿದಾಗ್ತಿತ್ತು. ಹೌದು, ವಿಜ್ಞಾನಿ ಕೇಳಿ ಹೇಳ್ತೀನ. 6 ಸಹಸ್ರ 18 ಪುರಾಣ. ಹೌದು, ತಮ್ಮ ಯಾಕಪ್ಪ ಎಲ್ಲಾ ಉಪನಿಷತ್ತುಗಳು ಏನ್ ಹೇಳ್ತಾವ ಪಾತ್ರ? ಏನ್ರಿಪ್ಪ, ಹೆಣ್ಣು ಗಂಡು ಎರಡೂ ಸರಿ ಸಮಾನ ಅದಾವ. ಹೌದೌದು, ಹೆಣ್ಣಿನ ಸ್ಪರ್ಶ ಗಂಡಿಗಾಗಿಲ್ಲ, ಗಂಡಿನ ಸ್ಪರ್ಶ ಹೆಣ್ಣಿಗಾಗಿಲ್ಲ. ಹೌದು, ಸ್ಪರ್ಶ ಆಗಲಾರ್ರಿ ಹಡದಾರ. ಎಷ್ಟೋ ಮಂದಿ ಹಡದಾರ ತಮ್ಮ ಗಂಡಿನಿಂದ ಗಂಡು ಉತ್ಪತ್ತಿ ಆಗ್ಯದ, ಹೆಣ್ಣಿನಿಂದ ಹೆಣ್ಣು ಉತ್ಪತ್ತಿ ಆಗ್ಯದ. ಹೇಳಿದವ್ರು ಸುತ್ತಿ ಯಾಕೋ ಗಂಡಿನಿಂದ ಗಂಡು ಹುಟ್ಟಿತ್ತ, ಹೆಣ್ಣಿಂದ ಹೆಣ್ಣು ಹುಟ್ಟಿತ್ತ. ಅಲ್ಲ, ಸಂಸಾರ ಗಂಡ ಆಗ್ತಿ ಇಲ್ಲ, ಮದುವೆ ಮಾಡ್ಕೊಂಡು 8-10 ವರ್ಷ ಆದ್ರೆ ಮಕ್ಕಳು ಆಗ್ತಾ ಇರಲ್ಲ. ಅದನ್ನ ಗಂಡಿನಿಂದ ಗಂಡು ಹುಟ್ಟಿತ್ತ, ಹೆಣ್ಣಿಂದ ಹೆತ್ತು. ಯಾರ್ಯಾರು ತಿಳಿಕೇಳ್ತಾರವ ಹಿಂಗಂದ್ರಿ? ಅಂದ್ರೆ ಯಾಕಪ್ಪ ಒಂದ್ ಮಾತು ಹೇಳ್ತೀನಿ. ಹೌದು, ನಾವು ನೀವೆಲ್ಲ ಮಾಡ್ತಕ್ಕಂತ ಪ್ರಪಂಚ ಬೇರೆ ಐತಿ, ಹೆಡಿ ಮಕ್ಕಳ ಹಿಡಿದು ಬೇರೆ ಐತಿ. ಹೌದು ಹೌದು ಹೌದಿಲ್ಲ. ಹೌದು, ನಮ್ಮ ಪ್ರಪಂಚ ಬೇರೆ ಐತಿ. ಶಿವಶರಣರು, ಸಿದ್ಧರು, ಸತ್ಪುರುಷರು, ಸಾಧರು ಇವ್ರು ಮಾಡ್ತಕ್ಕಂತ ಪ್ರಪಂಚ ಬೇರೆ ಐತಿ. ಅದೇ ಹೆಂಗ್ರಿಪ್ಪ ನಾನ ಪಾತ್ರ? ನಾವು ನೀವು ಮಾಡ್ತಕ್ಕಂತ ಪ್ರಪಂಚ ಒಂದು ಎಮ್ಮೆ ನೀರು ಕುಡ್ದಂಗ ಐತಿ. ಒಂದ್ ಎಮ್ಮೀನ ಕೆರೆ ನೀರಿಗೆ ಬಿಡ ನಿಂಗನ್ನ. ಹೌದು, ಎಮ್ಮೆ ನೀರು ಕೂಡ ಸರನಾಗಿ ಬರುದಿಲ್ಲ. ಏನ್ ಮಾಡ್ತಾರೀಪ್ಪ? ಕೆರೆಯೊಳಗೆ ಹೋಗುತ್ತದೆ, ಹೆಂಡಿ ಹಾಕ್ತದ, ಉಚ್ಚಿ ಒಯ್ಯುತ್ತದ, ಹೋಗಿತ್ತಮ್ಮ. ಎಲ್ಲಾ ಈಶಾಡ ನೀರೆಲ್ಲ ಕಲೆಕ್ಟ್ ಮಾಡಿ ಲಾಸ್ಟ್ ಬರುತ್ತ ಮುಂದೆ ನೀರು ಕೂಡ ಬರ್ತದೆ. ಇದು ನಾವು ನೀವು ಮಾಡ್ತಕ್ಕಂತ ಪ್ರಪಂಚ, ಇದು ಕವಿಯಾಗ ಮಾಡ್ತಕ್ಕಂತ ಪ್ರಪಂಚ. ಅದಕ್ಕೆ ನೀ ಕವಿಯಾಗ ಮಾಡ್ತೇವೆ, ಮಕ್ಳು ಇಂತ ಹುಟ್ಟವತ್ತ. ಹೌದು, ಕರೆಯಾದ್ರಿಪ್ಪ. ಹೌದು, ಆದ್ರೆ ಶಿವಶರಣರು, ಸಿದ್ಧರು, ಸತ್ಪುರುಷರು ಇವ್ರು ಮಾಡ್ತಕ್ಕಂತ ಪ್ರಪಂಚ ಅಂತ ಐತಿಪ್ಪ. ಅಂದ್ರೆ ಎತ್ತಾದ್ರಿಪ್ಪ ಆಕಳ ನೀರು ಕುಡ್ದಂಗ ಐತಿ. ಅದೇ ಹೆಂಗ್ರಿಪ್ಪ ಆಕಳ ಒಂದು ಕೆರೆ ನೀರಿಗೆ ಬಿಡು ನಿಂಗನ್ನ. ಹೋಗಿ ಕೆರೆ ನೀರಿಗೆ ಬಿಟ್ಟಿಪ್ಪ ಅಂತ್ರ. ಹೌದು, ಆಕಳ ಕಾಲಿಗೆ ಸರ್ತ ಕೆಸರು ಹಚ್ಚುವವರು ಕರೆ ಸೊಂಡಿಲಿ ನೀರು ಕುಡಿದು ಹಿಂದೆ ಕುಂದಿಲಿ ಸರಿತದ. ಇದು ರಾಜೇಶ್ವರನರು ಮಾಡ್ತಕ್ಕಂತ ಪ್ರಪಂಚ. ಹೌದು, ಅದಕ್ಕೆ ನೀ ಮಾಡ್ತಕ್ಕಂತ ಪ್ರಪಂಚ ಹಂಗೈತಿ. ನಿನ್ನ ಮಕ್ಕಳು ಹಂಗ ಹುಟ್ಟಾವತ್ತ ಹುಟ್ಟಾಗ್ಬಿಡ್ರಿ. ಎಲ್ಲಿ ಹಿಂಗ್ ಮಾತಾಡ್ತಿತ್ತು ಅಂದ್ಕೊಂತಮ್ಮ? ಹೌದು, ನಿನ್ ಹೊಟ್ಟೆ ಕಿಮ್ಮತ್ತಿಲ್ಲ. ಹೆಂಗ್ರಿ ಕಿಮ್ಮತ್ತಿಲ್ರಿಪ್ಪ? ನಾನು ಕಿಮ್ಮತ್ತಿಲ್ಲ ಪಾತ್ರ. ಒಂದ್ ನಮ್ ಗಾರಿ ಮಾತು ಬರ್ತದೆ ಏನಪ್ಪ ಅಂದ್ರ ಏನ್ರಿಪ್ಪ ನಾಯಿಗಿರುವ ಕಿಮ್ಮತ್ತು ನರನಿಗಿಲ್ಲ ಅಂತೇಳಿ ಮಾತು ಹೇಳಿದ್ರು. ಏನೋ ನಾಯಿಗೆ ಇದ್ದಂತ ಕಿಮ್ಮತ್ತು ನರನಿಗಿಲ್ಲ. ನಾಯಿಗಿರುವ ಕಿಮ್ಮತ್ತಿ ಮನುಷ್ಯ ಇಲ್ಲತ್ತ ನೀ ಯಾಕೆ ಇಲ್ಲ ಅಂತಿಲ್ಪ ಅಂದ್ರ ನೀ ಎಲ್ಲ ಹಿಂಗ್ ಹುಟ್ಟಿ ಬಂದ ಮೇಲೆ ಏನೇನೋ ಮಾಡ್ಲಕತ್ತೀವಿ. ಹೌದೌದು, ಅಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಅಲ್ಲಿ ತಿನ್ನೋದು, ಇಲ್ಲಿ ತಿನ್ನು ಮಾಡಿ ಏನ್ ಮಾಡ್ತಿಲ್ಲ. ಹೌದೌದು, ಯಾಕಪ್ಪ ಅತ್ರ ಹಿಂಗ್ ಮಾಡುವಂತಂದ್ರೆ ಹಿಂಗ್ ಅಡ್ಡ ತಿಡ್ಡ ಮಾತಾಡ್ತಿಲ್ಲ. ಹೌದು, ಹಡದಾರ ಭಗವಂತಂದು ಕಾರಣ ಇಲ್ಲ. ಹೌದೌದು, ಹಿಂಗೆಲ್ಲ ಮಾತಾಡಕತ್ತಪ್ಪ ಅಂದ್ರ ನಾಯಿಗರು ಕಿಮ್ಮತ್ತು ಸತ್ತ ನಿನಗಿಲ್ಲತ್ತ. ಅದೇ ಹೆಂಗ್ರಿಪ್ಪ ಹಂಗ ಇಲ್ಲಿ ಕೇಳಲ್ಲಿ ಮೊದಲು ಹೇಳ್ತಾನ ಹ್ಯಾಂಗ ನಿಮ್ ಸಾವುಕಾರ ಹೇಳ್ತಾನ ಕೇಳು ಹ್ಯಾಂಗಪ್ಪ ಅತ್ರ ಹೆಂಗ್ರಿಪ್ಪ ಇವತ್ತು ನಿಜವಾಗಿ ನಡೆದಿರ್ತಕ್ಕಂತ ಘಟನೆ ಹೆಂಗ್ರಿಪ್ಪ ಘಟನೆ ಅಂತದ ನಡೆಯಲ್ಲ ಎಲ್ಲಿ ನಡೆಯತಿ ಯಾವ ಕಾಲಕ ಸುಳ್ಳೇನು ಮಾತಾಡೋದು ಅಲ್ಲ ತಮ್ಮ ಎಲ್ಲೇ 10 ಕಿಲೋಮೀಟರ್ ಎಲ್ಲೇ 10 ಕಿಲೋಮೀಟರ್ ಅಂದ್ರೆ ಎಲ್ಲಿ ನಡೆದ ಎಲ್ರಿಪ್ಪ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹಲಸಂಗಿ ಗ್ರಾಮದಾಗ ತಮ್ಮ ಯಾರಿದ್ರಿಪ್ಪ ಕಾಪ್ಸೆ ಸೌಕರ್ಯ ಆಗಿರ್ತಕ್ಕಂತ ಮಿತ ಸೌಕರ್ಯ ಕಾಪ್ಸೆ ಸೌಕರ್ಯ ಮನೆಯೊಳಗ ಒಂದು ನಾಯಿ ಸಾಕಿದ್ದ ನಾಯಿ ಸಾಕಿದ್ದ ಆ ಮನಿ ನಾಯಿ ಸಾಕಿದ್ರ ಮನಿ ನಾಯಿ ನಾಯಿ ಆಗಿರ್ತಕ್ಕಂತ ಮನಿ ಕವಲ ಮಾಡ್ತಿತ್ತು ಮತ್ತೊಬ್ಬರ ಮನೆ ಹೋಗ್ತಿದ್ದಿಲ್ಲ ನಾಯಿ ಯಾರ ಮನೆ ಹೋಗ್ತಿರಲ್ಲ ಯಾರಿಗೂ ಮನೆ ಹೋಗ್ತಿರ್ತಿಲ್ಲ ರಂಧಾನ ಅಂದ್ರೆ ಏನ್ ಬತ್ತು ಮೊದಲು ಏನಾಗಿದ್ರಿಪ್ಪ ಯಾಕಪ್ಪ ಅಂದ್ರೆ ಒಂದಾನಂದ್ರೆ ಇಂಡಿಯಾದಿಂದ ಒಂದು ಲೆಟರ್ ಬತ್ತಾವ ಕಾಪ್ಸೆ ಸೌಕರ್ಯ ಇಲ್ಲ ಯಾಕೆ ಇಷ್ಟೇ ತಾರೀಕಿಗೆ ಬಂದ ನೀವು ಕೋರ್ಟಿಗೆ ರೊಕ್ಕ ಕಟ್ಟಬೇಕಾಗಿತ್ತು ಅಂತಕ್ಕಂತ ಲೆಟರ್ ಬಂತು ಆ ಡೇಟಿಗೆ ಸಾವುಕಾರ ಇರ್ತಕ್ಕಂತ ರೊಕ್ಕ ಕಟ್ಟಾಕ ಇಲ್ಲಿ ಹೊಂಟಿದ್ದ ಹಂಗಾಗಿ ಹೊಂಟ ಪತ್ರ ಸಿಗದ ಕುದುರೆ ಮೇಲೆ ಕುತ್ತ ಯೋಳ ಬಾರಿನ ಬಂದೂಕ ಬದಲಿ ಹಾಕೊಂಡ ಹಾಕೊಂಡು ರೊಕ್ಕದ ಹಮೇನಿಯನ್ನ ನಡಿ ಕಟ್ಟಿದವ ರೊಕ್ಕದ ಹಮೇನಿ ಅಂದ್ರೆ ಏನ್ರಿಪ್ಪ ಹಮೇನಿ ಅಂದ್ರೆ ಕೆಲವೊಬ್ರಿಗೆ ಗೊತ್ತಾಗ್ತದ ಕೆಲವೊಬ್ರಿಗೆ ಗೊತ್ತ
ಬರ್ಲಿಲ್ಲ. ಈಗಿನವ್ರಿಗೆ ಈಗಿನವ್ರಿಗೆ ಗೊತ್ತಲ್ಲತ್ತಮ್ಮ ಯಾಕೆ ಬರ್ತಾರ? ಯಾಕ್ರಿಪ್ಪ ರೊಕ್ಕ ಇಟ್ಕೊಳಕ್ಕೆಲ್ಲ ಸುಟ್ಕೇಸ ಬ್ಯಾಗ ಪರ್ಸ ಮತ್ತ ನಾಲ್ಕನ ಕಿಸೆಗಳದ ಪ್ಯಾಂಟ್ ನಾವಲ್ರಿಪ್ಪ ಹೌದಲ್ಲ. ಆದ್ರ ಆಗಿನ ಮಂದಿ ಏನ್ ಮಾಡ್ತೀವಿ ಕಿಸೆ ಇಲ್ತಮ್ಮ ಏನ್ ಮಾಡ್ತಿದ್ರಿಪ್ಪ ರೊಕ್ಕವನ್ನ ಇಟ್ಕೊಬೇಕಾ ಸುಟ್ಕೇಸ್ ಇದ್ದಿದ್ದಿಲ್ಲ. ಏನ ಆ ಚರಮದಿಂದ ಹೊಲ್ದಿರ್ತಕ್ಕಂಥ ರೊಕ್ಕ ಹಮೇನಿತ್ರ ಅದ್ರ ನಡಿ ಕಟ್ತಿದ್ರು ಆಗಿನ ಮಂದಿ ಹಿರಿಯರ ರೊಕ್ಕ ಹಾಕಿ ಅದ್ರ ರೊಕ್ಕ ಹಾಕೊಂಡು ಹಿಂಡಿ ಅಂತ ಗ್ರಾಮಕ್ಕೆ ಯಾಕಂದ್ರ ಹೋಗ್ತಿತ್ತಮ್ಮ ರೊಕ್ಕ ಕಟ್ಟಕ್ ಹೋಗುವಂತ ಸಂದರ್ಭ ಮನೆಯೊಳಗೆ ಏನ್ ನಾಯಿ ಸಕ್ಕಿದ್ನ ನಾಯಿ ಕೂಡ ಗೌರವ ಹಿಂದಿದ ಹಾಡ್ತಿ ನಿಯತ್ತಿನ ನಾಯಿ ಹಾಡ್ತಿ ಹೋಗ್ತಿದ್ದ ಹೋಗ್ತಿದ್ದ ತಮ್ಮ ಬ್ಯಾಸಿಗ್ ಬಿಸಿಲು ಬಾಯ್ತು ಬಯಾರಿಕಾಯ್ತು ಹೆಂಗ್ ಬರ್ತಂದ್ರು ಅಕ್ಕ ನಿನಗ ಬ್ಯಾಡಪ್ಪ ಸುಮ್ ಬಾಯಿಸೋ ಸುಮ್ಕೊಡು ಎಲ್ಲರೂ ಕೇಳಕತ್ತಾರ ಸ್ವಲ್ಪ ಕಡ್ಡಿಬಿಟ್ರ ಮಾಡ್ಬೇಡ. ಅವ್ರು ನಾ ಯಾಕಪ್ಪ ನಾವು ಬಹಳ ಯಾಕಪ್ಪ ಸ್ವಲ್ಪ ಮನುಷ್ಯ ನೋವಾಗತ್ತಿರ್ಬೇಕು. ಹೌದು ಹಂಗೇನಿಲ್ಲ ಹಾ ನಾಯಿ ನಿಯತ್ತೈತಿ ಮನುಷ್ಯರ ನಿಯತ್ತಿಲ್ಲ ಇಲ್ಲ ಮನುಷ್ಯನಿಗೆ ನಾನು ಪಾತ್ರ ಹಿಂದೆ ಹೋಗುವಂತ ಸಂದರ್ಭ ಬ್ಯಾಸಿಗೆ ಬಿಸಿಲು ಮಾಡಿತ್ತು ಸಾವುಕಾರ ಹೈರನ್ನು ಎರಡೇ ನಿಮಿಷ ಕೇಳ್ಕರೆ ಇದ್ರಾಗ ಎಷ್ಟು ಅನುಭವ ಐತಿ ಇಲ್ಲ ನಿಮ್ ಹಿಂದೆ ತಾಲೂಕ ಹೌದಿಲ್ಲ ಬ್ಯಾಸಿಗೆ ಬಿಸಿಲಿತ್ತು ಹೈರಾಣ್ ಇತ್ತು ಸಾವುಕಾರ ಬಾಯಾರಿಕೆ ಆಯ್ತು ಆ ನಾಳೆ ನೋಡಿ ಸಾವುಕಾರ ಇರ್ತ ಕುದುರಿ ತರಬಿಲ್ಲ ಹರಿವೆಯಾಗಿರ್ತಕ್ಕಂತ ಬೇವಿನ ಗಿಡ ಇತ್ತು ಬೇವಿನ ಗಿಡದ ಬಿಡುಕ ಏನಪ್ಪ ಬಾವಿ ಇತ್ತು ಬಾವಿ ಒಳಗೆ ನೀರು ಕೂಡ ಸಾವುಕಾರ ಇರತಕ್ಕ ಬೇವಿನ ಗಿಡದ ಬಿಡುಕ ಸ್ವಲ್ಪ ವಿಶ್ರಾಂತಿ ಗಳಬೇಕಂತ ಕೂತು ಬಿಟ್ಟ ಬಾಯಿ ನೀರು ಕುಡಿದು ಸಾವುಕಾರ ಕೂತ ಕೂತ ಸ್ವಲ್ಪ ನೀತಿ ಬರ್ಲಾಕ ಹತ್ತಿ ಇಲ್ಲ ಇನ್ನು ಮಾಡ್ಕೋಬೇಕಾಗ ಇನ್ನು ಈಗ 12 ಗಂಟೆ ಆಗತ್ತೆ 4-5 ಗಂಟೆ ಕೋರ್ಟ್ ಬಂದಾಕತಿ ಇನ್ನ 4-5 ತಾಸು ಟೈಮ್ ಐತಿ ಅಂತ ತಿಳ್ಕೊಂಡು ಸಾವುಕಾರ ಆಗಿರ್ತಕ್ಕ ಅಲ್ಲೇ ಸ್ವಲ್ಪ ನೆಲ್ಲಿಗೆ ಮಲ್ಕೊಂಡ ಅಲ್ಲೇ ಒಂದು ಜಪ್ಪ ಮನ್ಕೊಂಡೆ ಮನ್ಕೊಂಡ ಸಾವುಕಾರ ಗಾಢವಾದ ನೀತಿ ಹತ್ತಿ ಹಂಗೆ ಅವಾಗ ನೀತಿ ಹತ್ತಿ ಅಂತ ಸಡನ್ ಆಗಿ ಸಾವುಕಾರ ಹೊಟ್ಟೆ ಹೆಸರು ಆಗಿಲ್ಲ 4:30 4:30 ಹೆಸರು ಆಯ್ತು ಏನ್ ಮಾಡಿದ್ರು ಸಾವುಕಾರ ಸಡನ್ ಆಗಿ ಅದು ಟೈಮ್ ಮಾಡ್ತಾನೆ ಸಾವುಕಾರ ಟೈಮ್ ಟೈಮ್ ಮಾಡ್ತಾನೆ 4:30 ಆಗಿತ್ತು ಇನ್ನ ಇಲ್ಲಿಂದ ಹಿಂದಿ ಹೋಗ್ಬೇಕಾಗಿಲ್ಲ ಅರ್ಧ ತಾಸು ದಾರಿ ಐತಿ ಹೋಗ್ಲಿಪ್ಪ ಮತ್ ದಂಡ ಬಿಡ್ತಾ ಲೌಟ್ ಹೋಗ್ಬೇಕಂತ ಕೂಡ ಸಾವುಕಾರ ಏನ್ ಮಾಡಿದ ಏನ್ ಮಾಡಿದ್ರು ಸಾವುಕಾರ ಆ 7 ಬಾರಿನ ಬಂದೂಕ ಬಗ್ಲಿ ಹಾಕೊಂಡ ಜಗದು ಕುದುರೆ ಮೇಲೆ ಕೂತ ರಕ್ತ ಹಮೀನಿ ಅಲ್ಲೇ ಗಿಡದ ನೆಲಗೆ ಬಿಟ್ಟ ಸಾವುಕಾರ ಹಂಗೆ ಮುಂದೆ ಹೊಂಟಿದ್ದ ಏನ್ ಮಾಡಿದ್ರು ಸಾವುಕಾರ ಮುಂದೆ ಸಾವುಕಾರ ಮುಂದೆ ಹೋಗ್ತಿದ್ದ ಹೋಗ್ತಿದ್ದ ಆ ರಕ್ತದ ಹಮೇನಿಯನ್ನ ಸಾವುಕಾರ ಇಲ್ಲೇ ಬಿಟ್ಟ ತಿಳ್ಕೊಂಡು ನಾಯಿ ನೋಡಿತ್ತು ಸಾವುಕಾರ ಸಾವುಕಾರ ಗೊತ್ತಿದ್ದಿಲ್ಲ ನಾಯಿ ಮಾಡಿತ್ತು ನಾಯಿ ಏನ್ ನೋಡಿತ್ತು ನಾಯಿಗದು ಸಾವುಕಾರ ಕುದುರೆ ಹತ್ತಿ ಓಡಿಸ್ಕೊಂಡು ಹೋಗ್ತಿದ್ದಲ್ಲ ಹೋಗಿ ನಾಯಿಗಿರ್ತದ ಸಾವುಕಾರ ಕುದುರೆ ಅಡ್ಡ ಬರ್ತಿತ್ತು ಇದರಿಗೆ ಬರ್ತಿತ್ತು ಸಾವುಕಾರ ಲಗಾ ಮಾಡಿದ ಕುದುರೆ ಓಡಿಸ್ತಿದ್ದ ನಾಯಿ ಅಡ್ಡ ಬರ್ತಿತ್ತು ಕುದುರೆ ಓಡಿಸ್ತಿದ್ದ ನಾಯಿ ಅಡ್ಡ ಬರ್ತಿತ್ತು ಸಾವುಕಾರ ಸಾವುಕಾರ ಸುಟ್ಟು ಬಂದ್ ಬಿಡ್ತಿ ಅದಲ್ಲೇ ಕೋರ್ಟಿಗೆ ಹೋಗ್ಬೇಕು ಟೈಮ್ ಆಯಮ್ಮ ನನ್ನ ನಾಯಿ ನನಗೆ ತಿರುಗಿ ಬಿದ ತಿಳ್ಕೊಂಡು ಸಾವುಕಾರ ಆಗಿರ್ತಕ್ಕಂತ 7 ಬಾರಿನ ಬಂದೂಕ ಬಗಲಿ ಹಾಕಿದ ತಗದ ಬಂದೂಕ ಹೊರಗೆ ತಗದ ಗುರಿ ಇಟ್ಟು ನಾಯಿ ಗುಂಡ್ ಹೊಡೆದು ಬಿಟ್ಟ ನಾಯಿ ವಿಲಿ 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 ಒದ್ದಾಡ್ಲಕತ್ತಿ ರಕ್ತ ಸುರಿಯಾಡ್ಲಕತ್ತಿ ಸಾವುಕಾರ ಏನ್ ಮಾಡಿದ ನಾನು ಹೋಗುದು ಬರುದು ಮಾಡ್ಲಕತ್ತಿ ಸಾವುಕಾರ ಎಲ್ಲಿ ಹೋದ ಇಂಡಿ ಹೋದ ಇಂಡಿ ಕೋಟಿಗೆ ಬಂದ ಇಂಡಿ ಕೋಟಿ ಹೋಗಿ ರೊಕ್ಕ ಕಟ್ಟ ಕೊಡದ ಬ್ಯಾಂಕಿನ ಮ್ಯಾನೇಜರ್ ಮುಂದೆ ನಿರ್ತಾನೆ ರೊಕ್ಕ ಹೆಮೇಲೆ ಡುಬ್ಬ ಕೊಡ್ತಾನೆ ರೊಕ್ಕ ಎಲ್ಲಿರ್ತದ ಅಲ್ಲಿ ಉಳಿದಿತ್ತು ನಾಯಿಗರು ಇತ್ತು ಮನುಷ್ಯಗರು ಇದ್ದಿದ್ದಿಲ್ಲ ಮನುಷ್ಯ ಹಂಗೆ ಇಂಡಿಗೆ ಹೋಗಿತ್ತು ಹಂಗ ಹಂಗೆ ಹೋಗಿತ್ತ ನಾಯಿ ಇರ್ತದ ಗುರಿ ಇಟ್ಟು ಗುಂಡ್ ಹೊಟ್ಟು ಹೊಡೆದ ಕರೆ ಸಾವುಕಾರ ನಾಯಿಗಿರ್ತಕ್ಕಂತ ರಕ್ತ ಸುರಾಡಿಸ್ಕೊತ ಜೊಲ್ ಸುರಿಸ್ಕೊತ ತಮ ನಾಯಿ ಕುಂಡಿ ಹೊಸ್ಕೊತ ಕುಂಡಿ ಹೊಸ್ಕೊತ ಎಲ್ಲಿ ಬತ್ತು ಗುಂಡಿಟ್ಟು ಹೊಡೆದಂತ ಜಾಗದಿಂದ ಸಾವುಕಾರ ರಕ್ತದ ಹಮೇನಿ ಎಲ್ಲಿ ಬಿಟ್ಟಿದ್ದ ಅಲ್ಲಿ ತನ ಬತ್ತು ಹೌದು ಹೌದ್ರಿ ಅಲ್ಲಿ ತನ ಬತ್ತು ಸಾವುಕಾರ ರೊಕ್ಕ ನೋಡ್ತದ ನಾಯಿ ಭಗವಂತ ನನ್ನ ಸಾವುಕಾರ ರೊಕ್ಕ ಇಲ್ಲ ಇಲ್ಲ ಇಲ್ಲೇ ರೊಕ್ಕದ ಗಂಟೆ ಇತ್ತು ಯಾರು ಓದಿಲ್ಲ ಓದಿಲ್ಲ ಬರುತ್ತಾನ ಸಾವುಕಾರ ಬಂದೇ ಬರ್ತಾನ ಇಲ್ಲೇ ಕವನ ಮಾಡ್ಬೇಕ ತಿಳ್ಕೊಂಡು ನಾಯಿ ಏನ್ ಮಾಡ್ತಿ ಏನ್ ಮಾಡ್ತಿರ್ಪ ಸಾವುಕಾರ ತಲೆದಿಂಬು ಕೊಟ್ಟು ಹ್ಯಾಂಗ ಮಾಡ್ಕೊಂಡಿದೆ ಹಿಂಗ್ ಕೈ ಇಟ್ಟ ಆ ರೊಕ್ಕದ ಹಮೇನಿಯನ್ನು ತಲೆದಿಂಬು ಕೊಟ್ಟು ನಾಯಿ ಹಂಗೆ ಮಾಡ್ಕೊಂಡಿತ್ತ ಅತಗೋತ ಜೊಲ್ ಸುರಿಸುಗುತ್ತ ಅವಾಗ ಏನಾಯ್ತು ಅವಾಗ ಏನಿತ್ತು ರೊಕ್ಕದ ಹಮೇನಿ ಬಿಟ್ಟು ಬಂದ ಸಾವುಕಾರ ಓಡಾಡಿ ಬರ್ತಾನ ನಾಯಿ ಅಂತ ಇನ್ನಿತ್ತು ಜಾಕ್ ಬರ್ತಾನ ರಾಯಿ ನಾಯಿ ರಕ್ತ ಅಲ್ಲಿಂದ ಹಿಡಿದ ಎಲ್ಲಿ ಮಟ್ಟ ಬಂದಿತ್ತು ರೊಕ್ಕದ ಹಮೇನಿ ತನ್ನ ರಕ್ತ ಸುರಿಯಾಡಿತ್ತು ಸುರಿಯಾಡಿತ್ತು ಯಾಕಂತ ಹೋಗುದು ಬರುದು ಜೀವ ಮಾಡ್ತಿತ್ತು ಸಾವುಕಾರ ಮುಂದೆ ಆ ಲೈಟ್ ಕಂಬ ಹೆಂಗೈತೆ ಅಲ್ಲಿ ಬಂದು ನೋಡ್ತಾನ ಏನ್ ಮಾಡಿದ ನಾಯಿ ಆಗಿರ್ತಕ್ಕಂತ ತೇಕೋತ ತೇಕೋತ ರೊಕ್ಕ ಕವಲ ಮಾಡ್ತಿತ್ತು ಸಾವುಕಾರ ಎದಿ ಜಲ್ ಅಂದ್ ಎದಿ ಬಡ್ಕೊಂಡು ಹೇಳ್ತಾನ ಏನ್ ಮಾಡ್ತಾನ ಸಾವುಕಾರ ಭಗವಂತ ಇವತ್ತು ತಪ್ಪು ಮಾಡಿಬಿಟ್ಟೆ ನೋ ನಿನ್ ಮೇಲ ಅಮ್ಮಯ್ಯ ನಾ ಪಾಪದ ಗುರಿ ಆದ್ಯಲ್ಲೋ ಅರ್ಗಾಡಿ ಮನುಷ್ಯ ನನಗೆ ತಿಳಿಲಿಲ್ಲಲ್ಲೋ
ನೀ ಮಾತು ನಿನ್ನ ಮಾತು ಸತ್ತಿತ್ತು ಕರೆ, ಆದ್ರೆ ನಿನ್ನ ತಪ್ಪು ತಿಳ್ಕೊಂಡು ನಾ ಗುಂಡಿಟ್ಟು ಹೊಡೆದೀನಿ. ಭಗವಂತ ನನ್ನ ತಪ್ಪಾಗ್ಯದ ಅಂದ್ರೆ ನಾಯಿ ಮ್ಯಾಲೆ ಬಿದ್ದು ಹೊಯ್ಯಾಡಕತ್ತ ಬಂದು ಸಾವುಕಾರ ಅರುದಿ ಏನ್ ಮಾಡಿದ್ ಮಿಂಚಿ ಹೋದಿ ಕಾಲಕ್ಕೆ ಚಿಂತಿಸ ಫಲವೇನು ಹೌದಿಲ್ಲ. ಬಂದು ನಾಯಿ ಮ್ಯಾಲೆ ಬಿದ್ದು ಯಾವಾಗ ಅಳ್ತಾನೋ ನಾಯಿ ಸಡನ್ ನಾಯಿ ಕಣ್ಣು ತರ ಜೀವ ಹೋಗ್ತಿತ್ತು ಬರ್ತಿತ್ತು ಕರೆ. ಗೌಡ ಸಾವುಕಾರ ಬರೋ ಮಟ್ಟ ನಾಯಿ ತುಕು ತುಕು ಜೀವ ಇಟ್ಟಿತ್ತು ರೊಕ್ಕ ಕವಲ ಮಾಡ್ಕೂತ. ಸಡನ್ ಆಗಿ ಸಾವುಕಾರ ಬಂದದ್ದು ಗೊತ್ತಾಯ್ತು ನಾಯಿಗೆ. ಕಣ್ಣು ತೆರೆದ ನಾಯಿ ನೋಡ್ತದ ನನ್ನ ಸಾವುಕಾರ ಬಂದಾನ, ಅದನ್ನ ಬಾಲಕ್ಕ ಅದಕ್ಕೆ ಬಂದಾನ ರೊಕ್ಕ ಹೋಯ್ತಾನೆ ನನ್ನ ಜೀವ ಬಿಡಕ್ ಅಡ್ಡಿ ಇಲ್ಲ ತಿಳ್ಕೊಂಡ ನಾಯಿಗಿರ್ತಕ್ಕಂಥ ನಿಯತ್ತದಿಂದ ಉಂಡಿರ್ತಕ್ಕಂಥ ನಾಯಿ ನಿಯತ್ತವಾಗಿ ಜೀವ ಬಿಡ್ತಿತ್ತಮ್ಮ. ಹೌದ್ರಿಪ್ಪ. ಅದಕ್ಕಾಗಿ ನಾಯಿ ಬಹಳ ನಿವತ್ತೈತಿ. ಯಾರ ಮನೆಯಲ್ಲಿ ಅನ್ನ ಉಂಡಿತ್ತು ಅವ್ರ ಮನೆ ಮುಂದೆ ಬಿಡ್ತದ. ಇವತ್ತು ಲಕ್ಷ್ಮೀದೇವಿ ಜಾತ್ರೆ ನಡೆದ ಪತ್ರ ಅಕ್ಕಿ ಒಂದು ತುತ್ತು ಅನ್ನ ಉಂಡಿ ಬಂದ ಕಡೆ 11 ಗಂಟೆಗೆ ಬಂದು ಕರೆ. ಅಕ್ಕಿ ಜಾತ್ರೆ ನಡೆದಪ್ಪ ಅಂದ್ರೆ ಅಕ್ಕಿ ನಾಮ ಸ್ಮರಣೆಯನ್ನ ಮಾಡ್ಬೇಕಾಗ್ಯದ. ಹೌದಿಲ್ಲ. ಅದಕ್ಕೆ ಮಾತುಗಳು ಹಿಂಗ್ ಬರ್ತಾವತ್ತಮ್ಮ. ಹೌದ್ರಿಪ್ಪ. ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರಾಗೋದು ಬೇಡ. ಏನ್ ಮಾಡ್ಬೇಕಿತ್ರಿಪ್ಪ? ಈಗಾಗಲೇ ಸರ್ಜೋಡಿ ಕಲಾವಂತರು ಈಗಾಗಲೇ ಮಾರ್ಮಿಕವಾಗಿ ವಿಷಯವನ್ನ ಮಾತಾಡಿದಾರ. ಅವರು ನೀವೇ ಹಿಂಗೆ ಹಾಡ್ಕೋತ ಹೋದ್ರೆ ಅಂದ್ರೆ ಹಿಂಗೆ ಹಾಡ್ಕೋತ ಹುಣ್ಣು ಏನಾರ ಒಂದು ಪ್ರಶ್ನೆ ಕೇಳುತ್ತ ದೈನಲ್ಲ ತಾಳೆ ಕೊಟ್ಟ ತಮ್ಮ ಸರ್ಜೋಡಿ ಕಲಾವಂತ ಪ್ರಶ್ನೆ ಚಾಲು ಬೆಂಕಿ ಹಾಕಿರ್ತಾರೆ. 6 ಗಂಟೆಗೆ ತಂದಿನ ತಾನೇನ್ ಮುಂದೆ ಬೇಕದ ಹಂಗ ಎಣ್ಣೆ ಹಾಕಬೇಡ್ರಿಲ್ಲ. ಎಣ್ಣೆ ಹಾಕ್ರಿ, ಎಣ್ಣೆ ಪಾಳಕ್ಕೆ ಮತ್ತೆ 3 ರೂಪಾಯಿಗೆ ಹಾಕ್ರಿ. ಅಷ್ಟೇ ಕಾರ್ತಿ ಮಾಡೋ ಟೈಮ್ ನಾಗ ಅದನ್ನ ಮುಂದಿಸಿ ಹೋಗ್ಬೇಕು. ಹೋಗುವಂತ ಕರ್ತವ್ಯ ದವಿದರಲ್ಲಿ ಇಲ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ನೇರವಾಗಿ ಒಂದು ಮಾತು ಹೆಂಗ ಪಾತ್ರ ಏನ್ ಕೇಳ್ಬೇಕಿತ್ರಿಪ್ಪ? ಬಸವನ ಭಾಗ್ಯವಾಡಿ ತಾಲೂಕಿನಿಂದ ಬಂದವರು. ಬಸವನ ಭಾಗ್ಯವಾಡಿ ತಾಲೂಕು ಎಂತಪ್ಪ ಶರಣರು ಹುಟ್ಟಿರ್ತಕ್ಕಂತ ನಾಡ ಬಸವನ ಭಾಗ್ಯವಾಡಿ ತಾಲೂಕ. ಬಸವನರು ಹುಟ್ಟಿರ್ತಕ್ಕಂತ ನಾಡ ಬಸವನ ಭಾಗ್ಯವಾಡಿ ತಾಲೂಕ. ಅದಕ್ಕೆ ಒಂದು ಶರಣರ ಬಗ್ಗೆ ಒಂದು ಮಾತು ಏನು ಕೇಳೋದೈತಿ ಪತ್ರ ಏನ್ ಕೇಳ್ಬೇಕಿತ್ರಿಪ್ಪ? ಒಬ್ಬ ಶಿವಭಕ್ತ ಶಿವನ ಭಕ್ತಿ ಮಾಡ್ತಿದ್ದ ಮಾಡೋ ಕಾಲಕ ಒಬ್ಬ ಶರಣಾಗಿರ್ತಕ್ಕಂತ ಶಿವನ ಭಕ್ತಿ ಮಾಡಿ ಶರಣ ಅನಿಸ್ಕೊಂಡ ಅನಿಸ್ಕೊಂಡ ಆ ಶರಣಾಗಿರ್ತಕ್ಕಂತ ಒಂದಾನಂದ್ರೆ ಊರು ಬಿಟ್ಟು ಹೋಗುವಂತ ಸಂದರ್ಭ ಬಂದಿತ್ತು. ಏನಾಗಿತ್ತು? ಊರು ಬಿಟ್ಟು ಹೋಗುವಂತ ಸಂದರ್ಭದಾಗ ಮನಸ್ಸಿಗೆ ಕೆಟ್ಟಾಗಿ ಊರು ಬಿಟ್ಟು ಹೊಂಟಿದ್ದ ಶರಣ ಊರೊಳಗಿರ್ತಕ್ಕಂತ ಲಿಂಗಗಳು ಬಾಳಿತ್ತು ಆ ಊರಾಗ. ದೇವರ ಲಿಂಗಗಳು ಆ ಶರಣ ಏನ್ ಹೊಂಟಿದ್ದ ಶರಣ ಊರು ಬಿಟ್ಟು ಹೋದ ನಂತರ ತಮ್ಮ ಅವನು ಹಿಂದಿಂದ ಈ ಬೆನ್ನ ಹತ್ತಿ ಈ ಲಿಂಗಗಳು ಕೂಡ ಬೆನ್ನ ಹತ್ತಿ ಹೋಗಿದಾವ. ಎಲ್ಲಿ ಶರಣ ಹೋಗ್ಯಾನ? ಶರಣ ಎಲ್ಲಿ ಮತ್ತನ ಹೋಗಿದಾನೋ ಅಲ್ಲಿ ತನ ಊರಲ್ಲಿರ್ತಕ್ಕಂತ ಗುಡಿಯೊಳಗಿರ್ತಕ್ಕಂತ ಲಿಂಗಗಳ ಆ ಶರಣನ ಬೆನ್ನತ್ತಿ ಹೋಗ್ಯಾವ. ಮತ್ತೆ ಶರಣ ಹಳ್ಳಿ ಮನೆಯ ಹೊಳೆ ಊರಿಗೆ ಬಂದಾನ. ಹಳ್ಳಿ ಬಂದಾನ ಮತ್ತ ಆ ಲಿಂಗಗಳನ್ನ ಹಳ್ಳಿ ಶರಣನ ಬೆನ್ನತ್ತಿ ಬಂದು ಗುಡಿಯಾಗ ಕೂತಾವ. ಆ ಊರು ಬಿಟ್ಟು ಹೋಗಾಕ ಕಾರಣ ಏನಿತ್ತು? ಕಾರಣ ಏನಿತ್ತು? ಹಳ್ಳಿ ಬರಾಕ ಕಾರಣ ಏನಿತ್ತು? ಆ ಶರಣ. ಮತ್ತ ಆ ಶರಣನ ಹೆಸರೇನ ಅನ್ನೋದು? ಆ ಶರಣನ ಊರ ಯಾವುದು? ಊರು ಸದ್ಯ ಗುಡಿಯಾಗ ಲಿಂಗಗಳು ಕೂತಾವ. ಆ ಲಿಂಗಗಳೆಲ್ಲ ಎಲ್ಲಿದಾವು? ಎಲ್ಲಿದಾವು? ಹೌದಿಲ್ಲ. ಒಂದು ಮಾತು ತಮ್ಮ, ಇನ್ನೊಂದು ಚರ್ಚಾರೂಪದ ವಿಷಯ ಬಾಳೇನು ಮಾತಾಡುದು ಬೇಡ. ಯಾಕ್ರಿಪ್ಪ ಚರ್ಚಾರೂಪದ ವಿಷಯ ಏನಪ್ಪ ಅತ್ರ? ಯಾವ್ರಿಪ್ಪ ವಿಷಯ? ಮತ್ತು ಭಾವಾಳ ವಿಷಯ ಎಲ್ಲರೂ ಮಾತಾಡಿದಾರ. ಮಾತಾಡಲ್ರಿಪ್ಪ. ಒಂದು ವಿಷಯ ಯಾರಪ್ಪ? ಮನಿ ಮಗ ಶ್ರೇಷ್ಠ, ಮನಿ ಅಳ ಶ್ರೇಷ್ಠ. ಏನು ಮನಿ ಮಗ ಶ್ರೇಷ್ಠ, ಮನಿ ಅಳ ಶ್ರೇಷ್ಠ? ಎಲ್ಲ ಮಗ ಯಾಕ ಮಕ್ಳು ಯಾಕ ದೀಪ ಹತ್ತಿ ಅಂತೇಳಿ ಮಗ ಹುಟ್ಟಿದಾನ ಹುಟ್ಟಿಲ್ಲ. ಮತ್ತ ಆರ್ತಿಗೊಬ್ಬ ಹಾಕಿ ಮಗಳ ಕೀರ್ತಿಗೊಬ್ಬ ಮಗ ಅಂತ ತಾಯಿ ತಂದಿ ಅದಾರಲ್ರಿಪ್ಪ. ಹೌದಿಲ್ಲ. ಮಗ ಏನಪ್ಪ ಹಿಂದ ಅಳ ಇರ್ಲೇಬೇಕಲ್ಲ. ಮನಿ ತೊಳೆಯ ಮಣಿ ತೊಳೆ ಇರೋಲಕ್ಕ ಅಳೆ ಇರಬೇಕ? ಹೌದು. ಹೌದಿಲ್ಲ. ಆರ್ತಿಗೋಬೇಕಿ ಮಗಳಂದ್ರೆ ಹಿಂದೆ ಮಗ ಅಳೆ ಇರಬೇಕಾಗ್ತದ. ಕೀರ್ತಿಗೋಬ ಮಗ ಅದನಪ್ಪ ಅಂದ್ರೆ ಅವನ ಕೀರ್ತಿ ಅಂತದ. ಮನಿ ಮಗ ಶ್ರೇಷ್ಠ, ಹೌದು. ಏನ ಮನಿ ಅಳೆ ಶ್ರೇಷ್ಠ? ಎರಡು ವಿಷಯ. ಮುಂದಿನ ಸಂದಿಗೆ ಯಾವ ವಿಷಯ ತಂಗಿ ಹಿಡ್ಕೊಂಡು ಬೆಳೆಸ್ತಾ ಬೆಳೆಸಲಿ ಬೆಳೆಸಲಿ. ಅವಳ ಬಿಟ್ಟಿರ್ತಕ್ಕಂತ ವಿಷಯ ಇವತ್ತು ನನಗೆ ಇರ್ಲಿ. ವಿಷಯ ಮಾತಾಡಕತ್ತ ಜನರಲ್ ಮಾತಾಡಂಗಿಲ್ಲ, ದೃಷ್ಟಾಂತ ಕೊಟ್ಟು ಮಾತಾಡುದು. ಹೌದಿಲ್ಲ. ಇವತ್ತು ಮನಿ ಮಗನ ಮಾತಾಡಕತ್ತಪ್ಪ ಅಂದ್ರೆ ಒಂದ್ ಏನಾರ ದೃಷ್ಟಾಂತ ಕೊಟ್ಟು ಮನಿ ಮಗನ ಮಾತಾಡುದು. ಮನಿ ಅಳ್ಯಾಂದ ಮಾತಾಡಕತ್ತಪ್ಪ ಅಂದ್ರೆ ಅದಕ್ಕೆ ಮನಿ ಅಳ್ಯ ಹೆಂತವಿತ್ತ, ಯಾರಿಗೆ ಅಳೆ ಆಗಿದ್ದ, ಅವ್ನ ಹ್ಯಾಂಡ್ತಿಯಾದಂತೆ ವಿಷಯ ಅಳ್ಯಾಂದ ಹಿಡಿದು ಮಾತಾಡುದು. ವಿಷಯ ಚಲೋ ಹಿಂಗ್ ಬರ್ಬೇಕು. ಹೌದಿಲ್ಲ. ಅದಕ್ಕೆ ಮುಂದಿನ ಸಮಯನಾಗ ಅವರು ಟೇಡು ಸರ್ಜೋಡ್ ಕಿಲೋಮೀಟರ್ ಮಾತಾಡ್ತಾರ. ಮಾತಾಡಲಿ. ಸಾಮಾನು ನಾಕೊಂಡು ಶಾಲೆ ಹೊಡವ. ಯಾವ ಹೊಡುವ? ನಿಂಗ ನಮ್ಮೂರಿಗೆ ಬಂದಿ ನನ್ನ ನೋಡಿ ನಕ್ಕಿ ದಾಟಿ. ಯಾವ್ದಕ್ಕೆ ದಾಟಿ ಅಂದ್ರೆ 8 ದಿನ ಇತ್ತು ಕಾರ್ಯಕ್ರಮ ಇಲ್ಲ, ಅದಕ್ಕೆ ಮರ್ತು ಕಾಲೇಜಿಗೆ ಬಂದಿ ನನ್ನ ನೋಡಿ ನಕ್ಕಿ. ಕಾಲೇಜಿಗೆ ಬಂದಿ ನನ್ನ ನೋಡಿ ನಕ್ಕಿ ಆಗಿದೆ ಬೆಳಕ್ಕಿ ಅಂತ ನಾಕ್ ಕುಂಡಿ ಚಾಲಂದ್ರೆ ಬಾಳೆ ಕೊರಂಗ ಟೂರ್. ಹೌದು.